ಬೆಳಗಾವಿಯ ಲೋಕಸಭಾ ಅಭ್ಯರ್ಥಿ ಮಂಗಳಾ ಅಂಗಡಿ ಗೆಲುವು ಖಚಿತ ಎಂದ ಡಿಸಿಎಂ ಲಕ್ಷ್ಮಣ ಸವದಿ. ದಿವಂಗತ ಸುರೇಶ್ ಅಂಗಡಿ ಅವರ ಅಕಾಲಿಕ ನಿಧನದಿಂದ ತೆರವಾದ ಲೋಕಸಭಾ ಸ್ಥಾನಕ್ಕೆ ನಡೆಯುತ್ತಿರುವ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಮಂಗಳಾ ಅಂಗಡಿ ಅವರನ್ನ 4 ಲಕ್ಷಕ್ಕೂ ಅಧಿಕ ಮತಗಳಿಂದ ನಮ್ಮ ಬಿಜೆಪಿ ಕಾರ್ಯಕರ್ತರು ಗೆಲ್ಲಿಸಿ ತರಲಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ದಿವಂಗತ ಸುರೇಶ್ ಅಂಗಡಿ ಅವರು ಮಾಜಿ ಕೇಂದ್ರದ ರಾಜ್ಯ ರೈಲ್ವೆ ಸಚಿವರು ಅಕಾಲಿಕ ನಿಧನದಿಂದ ತೆರವಾಗಿರತಕ್ಕಂತ ಸ್ಥಾನಕ್ಕೆ ಅವರ ಧರ್ಮಪತ್ನಿಯಾಗಿರತಕ್ಕಂತ ಶ್ರೀಮತಿ ಮಂಗಳಾ ಸುರೇಶ್ ಅಂಗಡಿ ಅವರನ್ನು ಅಭ್ಯರ್ಥಿಯನ್ನಾಗಿ ಇದರಲ್ಲಿ ಘೋಷಣೆ ಮಾಡಿದೆ. ಬಹುತೇಕವಾಗಿ 30ನೇ ತಾರೀಕು ನಾಮಪತ್ರ ಸಲ್ಲಿಸತಕ್ಕಂಥದ್ದು ಬಹುತೇಕವಾಗಿ ಇವತ್ತು ಸಭೆಯಾಗಿ ಇವತ್ತು ತೀರ್ಮಾನ ಆಗುತ್ತೆ. ಬಸವ ಕಲ್ಯಾಣದಲ್ಲಿಯೂ ಕೂಡ 30ನೇ ತಾರೀಕು ಅಭ್ಯರ್ಥಿ ನಾಮಪತ್ರವನ್ನು ಸಲ್ಲಿಸತಕ್ಕಂಥದ್ದು ಸಮಯ ನಿಗದಿ ಮಾಡಿದೆ. ಈ ಹೋಳಿ ಹುಣ್ಣಿಮೆ ಮತ್ತು ಎಲ್ಲ ಇರೋದರಿಂದ ಬಣ್ಣ ಇರೋದರಿಂದ ನಮ್ಮ 30ನೇ ತಾರೀಕು ನಾಮಪತ್ರಗಳನ್ನು ಸಲ್ಲಿಸ್ತಕ್ಕಂಥದ್ದು ಇವತ್ತು ನಿಗದಿಯಾಗಿದೆ. ಈ 3 ಕ್ಷೇತ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಗಳನ್ನು ಭಾಳ ದೊಡ್ಡ ಅಂತರದಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ಮತದಾರರು ಆಯ್ಕೆ ಮಾಡಿಕೊಡ್ತಾರಂತಕ್ಕಂಥ ಸಂಪೂರ್ಣ ವಿಶ್ವಾಸ ನಮಗಿದೆ. ಲೋಕಸಭಾ ಚುನಾವಣೆಯಲ್ಲಿಯೂ ಕೂಡ ಭಾಳ ದೊಡ್ಡ ಅಂತರದಿಂದ ನಾವು ಗೆಲ್ತೇವೆ. ಹಿಂದೆ ಸುಮಾರು 4 ಲಕ್ಷ ಸಮೀಪ ಸುರೇಶ್ ಅಂಗಡಿ ಅವರೇನು ಆಯ್ಕೆಯಾಗಿದ್ದರು ಅದಕ್ಕಿಂತಲೂ ಸ್ವಲ್ಪ ಹೆಚ್ಚು ಮತಗಳು ಸಿಗ್ಬೋದು ಅಂತ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಇನ್ನು ಬಸವ ಕಲ್ಯಾಣ ಮತ್ತು ಮಸ್ಕಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ನಮ್ಮ ಬಿಜೆಪಿ ಅಭ್ಯರ್ಥಿಗಳು ಜಯ ಗಳಿಸುವ ವಿಶ್ವಾಸ ವ್ಯಕ್ತಪಡಿಸಿದರು. ಪ್ರಶಾಂತಿ ರಿಮನಿ, S9 TV, ಅಥಣಿ.